ನಾವು ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೂತಿನೂ ನೋಡಲ್ಲ ಹೊಂದಾಣಿಕೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಇದು ನಾವು ಸಿದ್ದರಾಮಯ್ಯ ಡಿಕೆ ಶಿ ಮೂತಿನೂ ನೋಡಲ್ಲ ಅವರಿಬ್ಬರ ಮನೆಗೆ ಹೋಗಲ್ಲ ಹಲ್ಲು ಕಿಸಿಯಲ್ಲ ಅನ್ಬೇಕು ಹೊಂದಾಣಿಕೆ ಪಾಲಿಟಿಕ್ಸ್ ಬಗ್ಗೆ ಯತ್ನಾಳ್ ಪರೋಕ್ಷವಾಗಿ ಪಂಚಿಕೊಟ್ಟಿದ್ದಾರೆ ಅವಾಗ ಮಾತ್ರ ನಮ್ಮ ಪಾರ್ಟಿ ಉಳಿಯಲಿದೆ ಯತ್ನಾಳ್ ಅವರ ಹೇಳಿಕೆ ಇದು ನಾವು ಖಡಕ್ಕಾಗಿ ಇರಬೇಕು ಅಂತ ಯತ್ನಾಳ್ ಮಾತನಾಡಿದ್ದಾರೆ ದೇಶಕ್ಕಾಗಿ ಕೆಲಸ ಮಾಡಬೇಕು ಅನ್ನೋ ಮನುಷ್ಯತ್ವ ಇದೆಯಲ್ಲ ಅದು ಬಹಳ ಮುಖ್ಯ ಬೇಡ ಅಂದ್ರೆ ಈ ಪಕ್ಷವನ್ನ ಬಿಟ್ಟು ಹೋಗಲಿ ಅಂತ ಯತ್ನಾಳ್ ಗರಂ ಆಗಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಯಾರ ಮನೆಗೆ ಹೋಗಲ್ಲ ಅಂದ್ರು ವಿಪಕ್ಷ ನಾಯಕರ ಮನೆಗೂ ಹೋಗೋದಿಲ್ಲ ಅಂತ ಹೇಳಿಕೆ ಅದೇ ರೀತಿ ನಾವು ಕೂಡ ಇರಬೇಕು ಅಂತ ಯತ್ನಾಳ್ ಗುಡುಗಿದ್ದಾರೆ ಯಾರ ಮುಂದೆಯೂ ನಾವು ಹೋಗಬೇಕಾಗಿಲ್ಲ ನಾವು ಕೂಡ ಸಿದ್ದರಾಮಯ್ಯ ಡಿಕೆಶಿ ಮೂತಿನೂ ನೋಡಲ್ಲ ಅವರು ಏನು ಹೇಳಿದಾರೋ ಯಾರ ಮುಂದೆ ನಾವು ಹೋಗೋದಿಲ್ಲ ಅಂತ ಅದೇ ರೀತಿಯಾಗಿ ಬಿಜೆಪಿ ಅವರು ಕೂಡ ಇರಬೇಕು ಎಂದಿದ್ದಾರೆ ಯತ್ನಾಳ್ ಮನೆ ಸಿದ್ದರಾಮಯ್ಯ ಹೆಂಗ ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ವಿರೋಧ ಪಕ್ಷದ ನಾಯಕರ ಜೊತೆಗೆ ನಾ ಫೋನ್ನಲ್ಲಿ ಮಾತಾಡೋದಿಲ್ಲ ಅವರ ಮನೆಗೆ ಹೋಗೋದಿಲ್ಲ ಅವರ ಮೂತಿ ನೋಡೋದಿಲ್ಲ ಮತ್ತೆ ನಾವು ಅನ್ಬೇಕಲ್ಲ ಹಂಗ ನಾವು ನಿಮಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂದ್ರೆ ಅವ್ರ ಮೂತಿನೂ ನೋಡೋದಿಲ್ಲ ಅವ್ರ ಮನೆಗೆ ಹೋಗೋದಿಲ್ಲ ಅವ್ರ ಕಡೆ ಹಲಕಿಸಿದಲ್ಲ ಅಂತೇಳಿ ನಾವು ಮಾತಾಡಬೇಕು ಅಂದ್ರೆ ನಮ್ಮ ಪಾರ್ಟಿ ಉಳಿತದ ನೀವೆಲ್ಲರೂ ಅವ್ರು ಬಂದಾಗ ಸ್ವಾಗತ ಸುಸ್ವಾಗತ ಅಂದ್ರೆ ನಮ್ಮ ಕಾರ್ಯಕರ್ತರು ಮಾಕೊಂಡು ಬಿಡ್ತಾರೆ ಏನಪ್ಪ ಇವರೆಲ್ಲ ಬಂದದಾರ ನಮ್ಮನ್ನೆಲ್ಲ ಮನೆಗೆ ಹೇಳಕತ್ತಾರೆ ಅದಿರಲ್ಲ ಅದಕ್ಕೆ ನಾವು ಖಡಕ್ಕಾಗಿ ಇರಬೇಕು ನಮ್ಮದು ಬರುವುದೇ 28 ಲೋಕಸಭಾ ಈ ಸಲ ಕರ್ನಾಟಕ ಜನ ಹುಚ್ಚಿಲ್ಲ ಏನೋ ಹಾಕ್ಯಾರ ಅದು ಗ್ಯಾರಂಟಿ ಪಾರಂಟಿ ಏನೋ ನೀವೇನು ತಿಳಿಕೆಡಿಸೋಬೇಡ್ರದು ಏನು ಅದರದ್ದು ಇನ್ನು 3 ತಿಂಗಳದ ಬಣ್ಣ ಗುರುತಾಗ್ಲಿಕ್ಕೆ ಚಾಲೂ ಮಾಡ್ತೈತಿ ಗ್ಯಾರಂಟಿ ದೇಶವನ್ನು ಗ್ಯಾರಂಟಿ ಸಲುವಾಗಿ ನಾವು ಮಾಡ್ಕೊಳಕ್ಕೆ ತಯಾರಾಗಬಾರ್ದು ಈಗ ನೋಡಿ ಎಲ್ಲ ರಾಜ್ಯದ ಕಾಂಗ್ರೆಸ್ನವರು ಅದೇ ಗ್ಯಾರಂಟಿ ಚಾಲೂ ಮಾಡ್ಯಾರ ರಾಜಸ್ಥಾನದಾಗ 200 ಯೂನಿಟ್ ಅತ್ತ 100 ಯೂನಿಟ್ ಅತ್ತ ಅದನ್ನು ಕೊಡ್ತೀವಿ ಮೋಟರ್ ಸೈಕಲ್ ಕೊಡ್ತೀವಿ ಸ್ಮಾರ್ಟ್ ಫೋನ್ ಕೊಡ್ತೀವಿ ಹಿಂಗಾಯ್ತಂದ್ರೆ ದೇಶ ಹೆಂಗೆ ಉಳಿತದ್ರೆ ಏನಾಗಿದ್ದಾಯ್ತು ವಿಧಾನಸಭಾದ ನೆನಪಾರಿಬಿಡ್ರಿ ಇದು ಮುಂದಿರೋದು ನಮ್ಮ ದೇಶ ದೇಶದ ಸಲುವಾಗಿ ಎಲ್ಲರೂ ಕೂಡಿ ಯಾರನ್ನೇ ಟಿಕೆಟ್ ಕೊಡಲಿ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಒಳಗೆ ಹಲಕಟ್ಟಿಗಿರಿ ಮಾಡಲಾರ್ದನೆ ನಾವು ನಮ್ಮ ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀವೋ ಅಂತ ಅದು ಮನಸ್ಸೊತ್ತು ಇಟ್ಕೊಂಡು ಅವರು ನಾಯಕರಿರಲಿ ಕಾರ್ಯಕರ್ತರಿರಲಿ ಕೆಲಸ ಮಾಡಬೇಕು ಇಲ್ಲಕಂದ್ರೆ ಬೇಡಾಗಿತ್ತು ಅವರೇ ಭಾಳ ಚೆಂದ ಕಾಣಿಸ್ತಾರೆ ಹೋಗಿರಿ ಅವ್ರು ದೊಡ್ಡ ಪಾರ್ಟಿಗೆ ಈ ಪಾರ್ಟಿಯಾಗಿತ್ತು ಅವರು ಆರಿಸಿ ಬರ್ತಾರೆ ರೀ ಅವರು ಭಾಳ ಗಟ್ಟಿಗಳರದಾರ ಮತ್ತು ನೀ ಯಾವಾಕಿರ್ಬೇಕು ಅದಕ್ಕೆ ಇದ್ರೆ ಎಲ್ಲರೂ ಕೂಡಿ ಚೆಂದಾಗೆ ಸ್ವಚ್ಛ ಮನಸ್ಸು ಏನಿದ್ರು ಹೇಳ್ಕೊರಿ ಎಲ್ಲ ಹೇಳ್ಕೊಂಡು ಒಟ್ಟಾರೆ ನಾವು ನರೇಂದ್ರ ಮೋದಿ ಅವ್ರನ್ನ ಕಳ್ಕೋಬಾರ್ದು ಇದು ಒಂದೇ ಮಾತು